ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಎಲ್ಲೆಲ್ಲಿ ಮಳೆ ಹಾನಿ ಆಗಿದೆ, ಕಳೆದ ವರ್ಷ ಎಲ್ಲೆಲ್ಲಿ ಜಾಸ್ತಿ ಹಾನಿ ಆಗಿತ್ತು, ಈ ವರ್ಷ ಅಷ್ಟು ಹಾನಿ ಆಗಿಲ್ಲ ಅಂತಕಂತ ಮಾಹಿತಿಯನ್ನು ಹೇಳಿದ್ದಾರೆ. ಅದಕ್ಕೆ ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿಗೂ ಕೂಡ ಮುಂದಿನ ವಾರದಿಂದ ಅಲ್ಲೇ ವಿಸಿಟ್ ಮಾಡತಕ್ಕಂತದ್ದು, ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಆಯಾ ಕಾನ್ಸ್ಟಿಟ್ಯೂಯೆನ್ಸಿ ವೈಸ್ ಸಭೆ ಮಾಡಿ ಅಲ್ಲೇ ಪರ್ಮನೆಂಟ್ ಗೆ ಸೊಲ್ಯೂಷನ್ ಹುಡುಕತಕ್ಕಂತ ಇದನ್ನ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಈಗ ಸದ್ಯಕ್ಕೆ ಶಾಸಕರು ಮತ್ತೆ ಸಂಬಂಧಪಟ್ಟಂತ ತಹಸೀಲ್ದಾರ್ ಅವರು ಏನು ಮಾಹಿತಿಯನ್ನು ಹೇಳಿದ್ರು ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಕೆಲವರು ಪರ್ಮನೆಂಟ್ ಗೆ ಸೊಲ್ಯೂಷನ್ ಬೇಕು ಅಂತ ಹೇಳಿ ಶಾಸಕರು ಹೇಳ್ತಾ ಇದ್ದಾರೆ ಎಲ್ಲ ಮೈಸೂರಿನ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರು ಮತ್ತೆ ಆ ಕ್ಷೇತ್ರದ ಏನು ಸಮಸ್ಯೆಗಳಿದೆ ಅಲ್ಲೇ ಪರ್ಮನೆಂಟ್ ಸೊಲ್ಯೂಷನ್ ಆದರೆ ಅಲ್ಲೇ ನಾವು ಸಭೆ ಮಾಡಬೇಕಾಗ್ತದೆ. ಅಲ್ಲೇ ಸಭೆ ಮಾಡಿದ್ರೆ ಅದಕ್ಕೆ ಪರ್ಮನೆಂಟ್ ಆಗಿ ಏನು ಸೊಲ್ಯೂಷನ್ ಹುಡುಕಬಹುದು ಅಂತ ಹೇಳಿ ಮುಂದಿನ ವಾರದಿಂದ ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿಗೂ ಕೂಡ ಸಭೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ. ನಷ್ಟ ಇನ್ನೂ ಅಂದಾಜು ಮಾಡಿಲ್ಲ, ಕಾರಣ ಸರ್ಕಾರದಿಂದ ಒಂದು ವಾರ ಸ್ವಲ್ಪ ಲೇಟ್ ಮಾಡಿ ಏನು ಅನಾಹುತ ಆಗ್ತದೆ ಅಂತಕ್ಕಂಥದ್ದು ನಿಧಾನಕ್ಕೆ ಗೊತ್ತಾಗ್ತದೆ ಅಂತಕ್ಕಂಥ ಮಾಹಿತಿ ಮೇರೆಗೆ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಸ್ವಲ್ಪ ದಿವಸದಲ್ಲೇ ಗೊತ್ತಾಗ್ತದೆ ಏನು ಅಂದಾಜು ಎಷ್ಟು ಡ್ಯಾಮೇಜ್ ಆಗಿದೆ ಅಂತಕ್ಕಂಥದ್ದು ಮುಂದಿನ ದಿವಸಗಳಲ್ಲಿ ಗೊತ್ತಾಗ್ತದೆ. ಕಳೆದ ಸಲ ಕೊಟ್ಟದ್ದನ್ನು ಇನ್ನೂ ಸ್ವಲ್ಪ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೆಲವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೇಳಿದ್ದೇನೆ, ಆ ಥರ ಯಾವುದಿದೆ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಬೇಕಾಗ್ತದೆ. ಈ ನೆಕ್ಸ್ಟು ಯಾವುದು ಬರ್ತದೆ ಅದಿನ್ನೂ ಸ್ವಲ್ಪ ಟೈಮ್ ಹಿಡೀತದೆ, ಅದು ಇನ್ನೂ ಮಾಹಿತಿ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಲ್ಲ. ಅದಕ್ಕೆ ಕಳೆದ ವರ್ಷ ಯಾರ್ದು ಇನ್ನೂ ನಮಗೆ ಬರಲಿಲ್ಲ ಅಂತಕ್ಕಂಥದ್ದನ್ನು ಮತ್ತೆ ಈ ವರ್ಷನೂ ಕೂಡ ರಿಪೀಟ್ ಆಗಬಾರ್ದು ಅಂತಕ್ಕಂಥದ್ದನ್ನು ಡಿ ಸಿ ಅವ್ರಿಗೆ ಹೇಳಿದ್ದೇವೆ. ಕಳೆದ ವರ್ಷದ್ದು ಏನಿದೆ ಅದನ್ನು ಕಂಪ್ಲೀಟ್ ಮಾಡಿ ಈ ವರ್ಷದ್ದು ಏನಿದೆ ನೆಕ್ಸ್ಟ್ ತೆಗೆದುಕೊಳ್ತಕ್ಕಂಥದ್ದು. ಕೆಲವರು ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಹೇಳ್ತಿದ್ದಾರೆ. ಅದನ್ನು ಇಂಡಿವಿಜುವಲ್ ಕಾನ್ಸ್ಟಿಟ್ಯೂಯೆನ್ಸಿ ವೈಸ್ ಟೂರ್ ಮಾಡಿದಾಗ ಮಾಹಿತಿ ಸಿಗ್ತದೆ, ಯಾವುದಕ್ಕೆ ಡಿಲೇ ಆಗಿದೆ ಏನಾಗಿದೆ ಅದನ್ನು ಕಂಪ್ಲೀಟ್ ಸ್ಟಡಿ ಮಾಡ್ತೀವಿ. ಮಳೆಗಾಲ ಬಂದಂಥ ಸಮಯದಲ್ಲಿ ಮೇಲ್ಗಡೆ ನಮಗೆ ಚರ್ಚೆ ಮಾಡಿ ಅವರು ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರಂತೆ. ಬಟ್ ಮಳೆ ನಿಂತಾದಮೇಲೆ ನಾವು ಅಲ್ಲೇ ಇರ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಅದಕ್ಕೆ ಜನಪ್ರತಿನಿಧಿಗಳು ಸಪೋರ್ಟ್ ಮಾಡಬೇಕಾಗ್ತದೆ. ಅವರ ಶಿಫ್ಟ್ ಮಾಡಬೇಕಾದ್ರೆ ಜನಪ್ರತಿನಿಧಿಗಳು ಸಪೋರ್ಟ್ ಇಲ್ಲದೇ ಅವ್ರು ಯಾರನ್ನು ಕೂಡ ಶಿಫ್ಟ್ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಜಿಲ್ಲಾಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಯಾವಾಗ ಮಳೆ ವಿಪರೀತ ಆಗ್ತದೆ ಆವಾಗ ನಮಗೆ ಶಿಫ್ಟ್ ಮಾಡಿ ಅಂತಕ್ಕಂಥದ್ದು. ಶಿಫ್ಟ್ ಮಾಡಬೇಕಾದ್ರೆ ಯಾವ ಜಿಲ್ಲಾಧಿಕಾರಿಗಳು ಯಾವ ಜಾಗ ತೋರಿಸ್ತಾರೆ ಆ ಜಾಗನ ಒಪ್ಪದೇ ಇರತಕ್ಕಂಥ ಹಲವಾರು ನಿದರ್ಶನಗಳಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ಜನಪ್ರತಿನಿಧಿಗಳು ಸಂಪೂರ್ಣ ಸಹಕಾರ ಕೊಟ್ಟರೆ ಅಂಥವ್ರನ್ನ ಶಿಫ್ಟ್ ಮಾಡ್ತಕ್ಕಂಥದ್ದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಮಾಹಿತಿಯನ್ನು ಹೇಳಿದ್ದಾರೆ. ಅದಕ್ಕೆ ಇನ್ನೊಂದು ಸಾರಿ ಅದನ್ನು ಶಾಸಕರ ಸಭೆ ಕರೆದು ಅವರು ಮುಕ್ತವಾಗಿ ಚರ್ಚೆ ಮಾಡಿದ್ದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಪ್ರತಿ ವರ್ಷ ಅಲ್ಲ ಅದಕ್ಕೋಸ್ಕರನೇ ಪರ್ಮನೆಂಟಾಗಿ ಸೊಲ್ಯೂಷನ್ ಹುಡುಕ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದು ನಾಳೆ ಮಧ್ಯಾಹ್ನ ಚರ್ಚೆಗೆ ತೆಗೆದುಕೊಂಡಿದ್ದೇವೆ, ಮೀಟಿಂಗ್ ಸಭೆ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಜಾಸ್ತಿ ಟೆಸ್ಟ್ ಮಾಡ್ತಾ ಇದ್ದೇವೆ, ಅಲ್ಲಲ್ಲ ಸಾವಿನ ಅದನ್ನು ಹೇಳ್ತೀನಿ. ಯಾವಾಗ ಪ್ರತಿ ಇದರಲ್ಲೂ ಟೆಸ್ಟ್ ಜಾಸ್ತಿ ಮಾಡ್ತೇವೆ ಆಗೆಲ್ಲ ಪಾಸಿಟಿವ್ ಕೂಡ ಜಾಸ್ತಿ ಆಗ್ತದೆ. ಅದರಿಂದ ಬೆಂಗಳೂರಿನಲ್ಲೂ ಕೂಡ ಸಾವಿನ ಸಂಖ್ಯೆ ಇಳಿಸ್ತಕ್ಕಂಥದ್ದಕ್ಕೆ ಯಾರಿಗೆ ಜಾಸ್ತಿ ಸಿಂಪ್ಟಮ್ಸ್ ಇರ್ತದೆ, ಉಸಿರಾಟದ ಪ್ರಾಬ್ಲಮ್ಸ್ ಏನಿರ್ತದೆ ಅಂಥವ್ರನ್ನೇ ಸಪ್ರೇಟಾಗಿ ಮಾಡಿ ಅವರಿಗೆ ವೆಂಟಿಲೇಟರ್ ಇರ್ಬೋದು, ಐ ಸಿ ಇರ್ಬೋದು, ಸಪ್ರೇಟಾಗಿ ಒದಗಿಸಿ ಕೊಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಕೆಲವು ಸಾರಿ ಲೇಟಾಗಿ ಪೇಷಂಟ್ ಬಂದಂಥ ಸಮಯದಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಆ ಥರದ್ರಿಗೆ ಮನೆಮನೆಗೆ ಹುಡುಕ್ತಕ್ಕಂಥ ಕೆಲಸ ಆಗ್ತಾ ಇದೆ. ಯಾರಿಗೆ ಸೀರಿಯಸ್ ಇದೆ ಅವ್ರನ್ನ ಇಮ್ಮಿಡಿಯೇಟಾಗಿ ಅಡ್ಮಿಟ್ ಮಾಡ್ಕೊಳ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದೇವೆ. ಈಗ ಬೆಂಗಳೂರಿನಲ್ಲಿ ಡೆತ್ ರೇಟ್ ಕಮ್ಮಿ ಆಗ್ತಾ ಇದೆ, ಅದೇ ಥರ ಮೈಸೂರಲ್ಲೂ ಯಾತಕ್ಕೆ ಅಂತೇಳಿ ನಾಳೆ ನಾನು ಅದಕ್ಕೋಸ್ಕರನೇ ಒಂದು ಸಪ್ರೇಟ್ ಸಭೆ ಮಾಡ್ತಾ ಇದ್ದೀನಿ. ಇವತ್ತು ಈ ಸಭೆಗೆ ಈ ಸಭೆಗೆ ಲಿಂಕ್ ಮಾಡೋದು ಬೇಡ ಅಂತ ಏನು ಪ್ರಿಕಾಷನ್ ತೆಗೆದುಕೊಳ್ಬೋದು
ಏನೆಲ್ಲ ಜಾಸ್ತಿ ಆಗ್ತಾ ಇದೆ, ಏನೆಲ್ಲ ನೆಗೆಟಿವ್ ಬರ್ತಾ ಇದೆ, ಏನೆಲ್ಲ ಸಾವಿದೆ, ಅದಕ್ಕೆಲ್ಲ ಏನು ನಾವು ಟಾಸ್ಕ್ ಫೋರ್ಸ್ ಏನು ಮಾಡಿದ್ವಿ ಅದೆಲ್ಲ ಆಗ್ತಾ ಇದೆಯಾ ಅಂತೇಳಿ ನಾಳೆ ವಿಶೇಷವಾಗಿ ಇದಕ್ಕೆ ಲಿಂಕ್ ಮಾಡಿದ್ದೇನೆ. ಬರೀ ಕೋವಿಡ್ಗೆ ಸಂಬಂಧದನ್ನೇ ನಾಳೆ ಸಭೆ ಮಾಡಿ ತಮಗೆ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ರಾಜಕಾರಣ ಇದ್ದದ್ದೇ ಆರೋಪ ಪ್ರತ್ಯಾರೋಪ ಇರ್ತಕ್ಕಂಥದ್ದೇ ಸರ್ಕಾರ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಗೃಹ ಸಚಿವರು ಖಡಕ್ ಆಗಿ ಆದೇಶವನ್ನು ಮಾಡಿದ್ದಾರೆ. ಯಾರು ಪ್ರಾಪರ್ಟಿ ಲಾಸ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಅದೇ ಪ್ರಾಪರ್ಟಿನ ಅವರಿಂದ ಅದನ್ನು ರಿಕವರಿ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಯಾರು ಈ ಘಟನೆಗೆ ಕಾರಣಕರ್ತರಿದ್ದಾರೆ ಅದನ್ನು ಮೂಲವನ್ನು ಹುಡುಕಿ ಅದನ್ನು ಬ್ಯಾನ್ ಮಾಡಬೇಕು ಅಂತಕ್ಕಂಥದ್ದನ್ನು ಪಕ್ಷಾತೀತವಾಗಿ ಎಲ್ಲ ಕೂಡ ಮಾಡ್ತಿದ್ದಾರೆ. ಅದು ಮುಖ್ಯಮಂತ್ರಿಗಳು ಅದನ್ನು ಡಿಸಿಷನ್ ತೆಗೆದುಕೊಳ್ತಿದ್ದಾರೆ. ಜೊತೆಗೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳಿಗೆ 3 ತಿಂಗಳಲ್ಲಿ ಅದಕ್ಕೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಡಿ ಅಂತಕ್ಕಂಥದ್ದನ್ನು ಕೂಡ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದ್ದಾರೆ. ಬಂದಾದಮೇಲೆ ಡಿಸಿಷನ್ ತೆಗೆದುಕೊಳ್ತಾರೆ. ಸದ್ಯಕ್ಕೆ ಕೋವಿಡ್ ಜಾಸ್ತಿ ಇದೆ, ಡೆತ್ ರೇಟ್ ಜಾಸ್ತಿ ಇದೆ, ಅದನ್ನು ಕಮ್ಮಿ ಮಾಡಬೇಕು ಅಂತಕ್ಕಂಥದ್ದೊಂದು. ಫ್ಲಡ್ಡಲ್ಲಿ ಏನಾದರೂ ಅನಾಹುತ ಆಗಿದ್ದರೆ ಅದನ್ನು ಸರ್ಕಾರದಿಂದ ಶಾಶ್ವತ ಪರಿಹಾರವನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು 2 ಚಿಂತನೆ ನಮ್ಮ ಮುಂದೆ ಇದೆ. ಅದು ಬಿಟ್ಟರೆ ದಸರಾದಿನ್ನೂ ನಾವು ಚಿಂತನೆ ಮಾಡಲಿಲ್ಲ. ಒಬ್ಬನೇ ಫ್ರ್ಯಾಂಕ್ ಆಗಿ ಅಂದರೆ ನಾನು ಇನ್ನೂ ಅದನ್ನ ಬಗ್ಗೆ ಚರ್ಚೆನೂ ಮಾಡಲಿಲ್ಲ, ಡಿಸ್ಕಷನ್ನು ಮಾಡಲಿಲ್ಲ. ಇಲ್ಲ, ಅದ್ರ ಬಗ್ಗೆ ನಾವಿನ್ನೂ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಕೂಡ ಮಾಡಲಿಲ್ಲ. ಫ್ರ್ಯಾಂಕ್ ಆಗಿ ಹೇಳಬೇಕು ಅಂತಂದರೆ, ಯಾಕೆಂದರೆ ಇದು ಡೆತ್ ರೇಟು ಮೈಸೂರಿನಲ್ಲೂ ಜಾಸ್ತಿ ಇದೆ, ಕೋವಿಡು ಜಾಸ್ತಿ ಆಗ್ತಾ ಇದೆ, ಆಮೇಲೆ ಫ್ಲಡ್ಡು ಕೂಡ ಜಾಸ್ತಿ ಆಗ್ತಿದೆ. ಎಲ್ಲ ನಮ್ಮಲ್ಲಿರ್ತಕ್ಕಂಥ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಇವು ಕೂಡ ತುಂಬಿ ಏನು ನೀರಿಗೇನು ಪ್ರಾಬ್ಲಮ್ಸ್ ಇಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಮುಂದಿನ ವಾರ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಇದೆ. ಅದು ಗಲಾಟೆ, ಈಗ ಮೈಸೂರಿನಲ್ಲಿ ಗಲಾಟೆ ಆಗಿದೆ, ತನ್ವೀರ್ ಸೇರಿದ ಗಲಾಟೆ ಆಗಿದೆ. ಆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅದು ಮುಂದೇನು ಕೂಡ ನಡೆಸ್ಕೊಳ್ಬೇಕಾಗ್ತದೆ. ನಾವು ಕೂಡ ಗೃಹ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾನು ಕೂಡ ವೈಯಕ್ತಿಕವಾಗಿ ಸೋಮವಾರ ಮನವಿ ಮಾಡ್ತೇವೆ. ಯಾರು ಈ ಸಂಘಟನೆ ಹಿಂದೆ ಇದ್ದಾರೆ, ಎಷ್ಟೇ ಪ್ರಭಾವಶಾಲಿ ಆಗಲಿ, ಆ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು. ಇನ್ನು ಮುಂದೆ ಈ ಥರ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ, ಯಾಕೆಂದರೆ ಬೆಂಗಳೂರಲ್ಲಿ ಶಾಂತ ಸ್ವಭಾವದಲ್ಲಿ ಇರ್ತಕ್ಕಂಥವರು, ಕಾಸ್ಮಾಪಾಲಿಟಿನ್ ಟೈಪ್ ಬೆಂಗಳೂರಿನಲ್ಲಿ ಇರ್ತಕ್ಕಂಥವರು, ಆಲ್ ಓವರ್ ಇಂಡಿಯಾ ಎಲ್ಲ ಜನಸಾಮಾನ್ಯರು ಕೂಡ ಬೆಂಗಳೂರಿನಲ್ಲಿದ್ದಾರೆ, ಶಾಂತ ರೀತಿಯಿಂದ ಇರ್ತಕ್ಕಂಥವ್ರು. ಈ ಥರ 1-2 ಆದರೆ ಬೆಂಗಳೂರಿಗೆ ಕಪ್ಪು ಚುಕ್ಕಿ ಆಗ್ತದೆ.